ಮೊದಲು ಕ್ಷೇತ್ರಗಳು ಫೈನಲ್ ಆಗಿ ಆದ್ಮೇಲೆ ಚುನಾವಣೆ ಘೋಷಣೆ ಆದ್ಮೇಲೆ ಮತ್ತು ಘೋಷಣೆ ಆದ್ಮೇಲೆ ಆ ಒಂದು ಕ್ಷೇತ್ರವಾರು ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯವನ್ನು ಪಕ್ಷದವರು ಕರೆದು ಚರ್ಚೆ ಮಾಡಿದ್ಮೇಲೆ ಯಾರಿಗೆ ಯೋಗ್ಯತೆ ಸಾಮರ್ಥ್ಯ ಇದೆ ಎಷ್ಟೋ ಸಂದರ್ಭಗಳಲ್ಲಿ ಪಾರ್ಟಿನಲ್ಲಿ ಇರೋದೆಲ್ಲ ನ್ಯೂಟ್ರಲ್ ಆಗಿರ್ತಾರೆ ಜನ ಅಭಿಪ್ರಾಯ ಅವ್ರಿಗಿರುತ್ತೆ ಎಲ್ಲ ಸಂದರ್ಭ ಎಲ್ಲ ಬರ್ತಾರೆ ಅವ್ರು ಇಲ್ಲದೇ ಇದ್ರೂ ಕರ್ಕೊಂಡು ಟಿಕೆಟ್ ಕೊಟ್ಟು ಗೆಲ್ಲಪ್ಪ ಜನಗಳ ದೃಷ್ಟಿ ಅಂತ ಹೇಳಿದ ಅನೇಕ ಉದಾಹರಣೆ ಪಾರ್ಲಿಮೆಂಟಲ್ಲಿದ್ದಾವೆ ಅಸೆಂಬ್ಲಿಯಲ್ಲಿದೆ ಲೋಕಲ್ ಬಾಡಿಲಿರ್ತವೆ ಸೊ ಅದರಿಂದ ನಮಗೆ ಮುಖ್ಯವಾಗಿ ಬೇಕಾದ್ರೆ ಜನಸೇವೆ ಮಾಡೋಕ್ಕೆ ಜನರ ಅಭಿಪ್ರಾಯ ಇದೆಯೇ ಇಲ್ವೋ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ಒಂದು ತೀರ್ಮಾನ ಮಾಡೋಣ ಸೊ ಇನ್ನು ಇದು ಈಗ ಪ್ರಾರಂಭ ಆಗಿದೆ ಇದರಲ್ಲಿ ಇಲ್ಲಿ ಎಲೆಕ್ಷನ್ ಇದ್ದ ಕೇಶವಮೂರ್ತಿ ಇದ್ದಾರೆ ಪಾರ್ಲಿಮೆಂಟ್ ನಿಂತಿದ್ದ ನಮ್ಮ ಧ್ರುವನಾರಾಯಣ ಇದ್ದಾರೆ ಅವರು ಕಾರ್ಯಾಧ್ಯಕ್ಷರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು ಮಾತ್ರ ಬಹಳ ಮುಖ್ಯವಾಗಿರೋದು ಅಲ್ಲಿ ನಾನು ಸಿದ್ದರಾಮಯ್ಯರು ಸಾಮಾನ್ಯವಾಗಿದ್ದೀವಿ ಕಾರ್ಯಕರ್ತರಾಗಿ ಅವ್ರಿಗೊಂದು ಕೇಳ್ಬೇಕು.